ವಿದ್ಯಾರ್ಥಿಗಳೇ, ಎಲ್ಲರಿಗೂ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ಮುರಾರ್ಜಿ ಮತ್ತು ಆದರ್ಶ ವಿದ್ಯಾಲಯದಲ್ಲಿ ಬರುವಂತಹ ಗಣಿತ ಭಾಗದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಶಾರ್ಟ್ಕಟ್ ಮೂಲಕ ಯಾವ ರೀತಿ ಸಾಲ್ವ್ ಮಾಡಬೇಕು ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಕೂಡ ತಮಗೆ ಯೂಸ್ಫುಲ್ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ವಿಡಿಯೋನ ಲೈಕ್ ಮಾಡಿ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು, ಏನೇ ಇಳಿಕೆ ಕ್ರಮದಲ್ಲಿ ಜೋಡಿಸಿರುವಂಥ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತೇಳಿ ಹೇಳಿದರೆ, ಇಳಿಕೆ ಕ್ರಮ ಅಂತ ಹೇಳಿದರೆ ಮೊದಲು ದೊಡ್ಡ ಸಂಖ್ಯೆಯನ್ನು ಬರಿತೀವಿ ನಾವು, ಅದಾದಮೇಲೆ ಅದಕ್ಕಿಂತ ಚಿಕ್ಕ ಸಂಖ್ಯೆ ಮತ್ತು ಅದಕ್ಕಿಂತ ಚಿಕ್ಕ ಸಂಖ್ಯೆ, ಈ ರೀತಿ ಡಿಸೆಂಡಿಂಗ್ ಆರ್ಡ್ರಲ್ಲಿ ಬರಿತೀವಿ. ಇಲ್ಲ ಡಿಸೆಂಡಿಂಗ್ ಆರ್ಡ್ರನ್ನು ನೋಡೋದಾದರೆ ಅತ್ಯಂತ ದೊಡ್ಡ ಸಂಖ್ಯೆ ಅಂತ ಹೇಳಿದರೆ 8800 ಇಲ್ಲಿ 88 ಇದು ದೊಡ್ಡ ಸಂಖ್ಯೆ ಆಗುತ್ತೆ. ಇದಕ್ಕಿಂತ ಸ್ವಲ್ಪ ಚಿಕ್ಕ ಸಂಖ್ಯೆ ಅಂತ ಹೇಳಿದರೆ 8880, ಅದಕ್ಕಿಂತ ಸ್ವಲ್ಪ ಚಿಕ್ಕ ಸಂಖ್ಯೆ ಅಂತ ಹೇಳಿದರೆ 8808, ನೆಕ್ಸ್ಟ್ ಇದಕ್ಕಿಂತ ಚಿಕ್ಕ ಸಂಖ್ಯೆ ಅಂತ ಹೇಳಿದರೆ 8088. ಓಕೆ, ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಬರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ಇಲ್ಲಿ ಎರಡನೇ ಪ್ರಶ್ನೆಯಲ್ಲಿ 3851 ಐದರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತೇಳಿ ಹೇಳಿದರೆ, ಇಲ್ಲಿ ಐದರ ಸ್ಥಾನ ಬೆಲೆ ಅಂತ ಹೇಳಿದರೆ ಐದರ ಸ್ಥಾನ ಬೆಲೆ 50 ಆಗುತ್ತೆ. ಇಲ್ಲಿ ಐದರ ಸ್ಥಾನ ಬೆಲೆ ಅಂತ ಹೇಳಿದರೆ ಅದರ ಸ್ಥಾನ ಬೆಲೆ 50, ಯಾಕಂದರೆ ಅದು 10ರ ಸ್ಥಾನದಲ್ಲಿದೆ, ಅದರ ಸ್ಥಾನ ಬೆಲೆ 50. ಮುಖ ಬೆಲೆಯನ್ನು ನಾವು 5 ಅಂತೇಳಿ ಹೇಳ್ತೇವೆ. ಓಕೆ, ಇಲ್ಲಿ ವ್ಯತ್ಯಾಸ ಅಂತ ಹೇಳಿದರೆ ಮೈನಸ್ ಮಾಡಲಿಕ್ಕೆ ಹೇಳಿದರೆ 10ರೊಳಗೆ 5 ಹೋದರೆ 5 ಬರುತ್ತೆ. ಓಕೆ, 5ರೊಳಗೆ 1 ಹೋದರೂ 4. ಓಕೆ, ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಬರುತ್ತೆ, ಆಪ್ಷನ್ ಬಿ 45. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ಇಲ್ಲಿ ಮೂರನೇ ಪ್ರಶ್ನೆಯನ್ನು ನೋಡ್ತಾ ಇರ್ಬೋದು. ಗ್ರಾಫ್ ಹಾಳೆಯಲ್ಲಿನ ಪ್ರತಿ ಚೌಕದ ವಿಸ್ತೀರ್ಣ 1 ಚದರ ಸೆಂಟಿಮೀಟರ್ ಆಗಿದೆ. ಒಂದು ಪ್ರತಿ ಚೌಕದ ವಿಸ್ತೀರ್ಣ 1 ಚದರ ಸೆಂಟಿಮೀಟರ್ ಆಗಿದೆ. ಗ್ರಾಫ್ ಹಾಳೆಯ ಮೇಲಿರುವಂತಹ ಆಕೃತಿಗಳ ವಿಸ್ತೀರ್ಣ, ಒಟ್ಟು ವಿಸ್ತೀರ್ಣವನ್ನು ಕಂಡುಹಿಡಬೇಕಂತ ಹೇಳಿದರೆ ನಾವು ಎಷ್ಟು ಚೌಕಗಳು ಅದಾವೆ ಅನ್ನೋದನ್ನು ಕಂಡುಹಿಡಬೇಕು. ಇಲ್ಲಿ ತಾವು ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ 1, 2, 3, 4, 5 5+5 10 ಆಯಿತು, 10, 11, 12, 13 ಒಟ್ಟಾರೆ ಆಕೃತಿಗಳಿವೆ. ಚೌಕ ವಿಸ್ತೀರ್ಣ 13 ಚೌಕಗಳಿವೆ. 13 ಚೌಕ ಅಂತೇಳಿ ಒಟ್ಟಾರೆ ಆದಂತಹ ವಿಸ್ತೀರ್ಣ ಅಂತ ಹೇಳಿದರೆ ಇಲ್ಲಿ 13 ಚದರ ಸೆಂಟಿಮೀಟರ್ ಬರುತ್ತೆ. ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಿದರೆ 13 ಚದರ ಸೆಂಟಿಮೀಟರ್. ಓಕೆ, ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನಾಲ್ಕನೇ ಪ್ರಶ್ನೆಯನ್ನು ತಾವು ನೋಡ್ತಾ ಇರ್ಬೋದು. ಚಿತ್ರದಲ್ಲಿರುವಂತಹ ವ್ಯಾಸಗಳ ಸಂಖ್ಯೆಯನ್ನು ಕಂಡಿಡ್ರಿ ಅಂತೇಳಿ ಹೇಳಿದರೆ, ಚಿತ್ರದಲ್ಲಿರುವಂತಹ ವ್ಯಾಸಗಳ ಸಂಖ್ಯೆ, ಇಲ್ಲಿ ವ್ಯಾಸಗಳ ಸಂಖ್ಯೆ ಅಂತ ಹೇಳಿದರೆ ತಾವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಎ ಮತ್ತು ಬಿ, ಎ ಬಿ ಒಂದು ವ್ಯಾಸ ಬರುತ್ತೆ. ನೆಕ್ಸ್ಟ್ ಅದರ ಜೊತೆಗೆ ಎಫ್ ಮತ್ತು ಜಿ ಒಂದು ವ್ಯಾಸ, ಎಫ್ ಜಿ ಒಂದು ವ್ಯಾಸ ಬರುತ್ತೆ. ಮತ್ತು ಯಾವುದು ವ್ಯಾಸಗಳು ಬರೋಂಗಿಲ್ಲ. ಇದು ಐ ಮತ್ತು ಜೆ ಅಂತ ಹೇಳಿದರೆ ಇದು ಕಂಪ್ಲೀಟಾಗಿ ಟಚ್ ಆಗಿಲ್ಲ. ಇಲ್ಲಿ ಕೇವಲ 2 ವ್ಯಾಸಗಳು ಕಾಣ್ತಾ ಇದ್ದಾವೆ, ಎ ಬಿ ಮತ್ತು ಎಫ್ ಜಿ 2 ವ್ಯಾಸಗಳಿದಾವೆ. ಓಕೆ, ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಉತ್ತರ ಬರುತ್ತೆ, ಆಪ್ಷನ್ ಡಿ ಇಲ್ಲಿ ಸರಿಯಾದಂತಹ ಉತ್ತರ 2. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ಓಕೆ, ತಾವು ಇಲ್ಲಿ ನೋಡ್ತಾ ಇರ್ಬೋದು ಐದನೇ ಪ್ರಶ್ನೆಯಲ್ಲಿ 7025 ಮಿಲಿ ಲೀಟರನ್ನು ಲೀಟರಿಗೆ ಪರಿವರ್ತಿಸಿದಾಗ, 7025 ಮಿಲಿ ಲೀಟರನ್ನು ಲೀಟರಿಗೆ ಪರಿವರ್ತಿಸಿದಾಗ ಅಂತ ಹೇಳಿದರೆ, ಇಲ್ಲಿ ಮಿಲಿ ಲೀಟ್ರ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಇಲ್ಲಿ 1000 ಮಿಲಿ ಲೀಟ್ರ್ ಅಂತ ಹೇಳಿದರೆ 1000 ಮಿಲಿ ಲೀಟರ್ ಈಸ್ ಈಕ್ವಲ್ ಟು 1 ಲೀಟರ್ ಆಗುತ್ತೆ. ಓಕೆ, ಆ ಕಾರಣಕ್ಕಾಗಿ ಇಲ್ಲಿ ನಾವು ಇದನ್ನು 7025ಕ್ಕೆ ನಾವು 1000ವನ್ನು ಭಾಗಿಸಬೇಕು. ಇಲ್ಲಿ 7025 ಭಾಗಲೇ 1000,
ಅಂದರೆ ಇಲ್ಲಿ ಒಂದು ಎರಡು ಮೂರು ಸೊನ್ನೆ ಬಿಟ್ಟು ನೀವು ಪಾಯಿಂಟನ್ನು ಇಡಬೇಕು. ಮೂರು ಸೊನ್ನೆ ಬಿಟ್ಟು ಪಾಯಿಂಟನ್ನು ಇಟ್ಟಾಗ ಇಲ್ಲಿ ಉತ್ತರ ಏನು ಬರುತ್ತೆ ಅಂತೇಳಿದರೆ 7 ಲೀಟರ್ 25 ಮಿಲಿಲೀಟರ್ 7 ಲೀಟರ್ 25 ಮಿಲಿಲೀಟರ್ ಬರುತ್ತೆ. ಆ ಕಾರಣಕ್ಕಾಗಿ ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಬರುತ್ತೆ, 7 ಲೀಟರ್ 25 ಮಿಲಿಲೀಟರ್. ಓಕೆ, ಇಲ್ಲಿ 6ನೇ ಪ್ರಶ್ನೆಯಲ್ಲಿ 32 ಪೆನ್ಗಳನ್ನು ಕೆಲವು ಹುಡುಗರಿಗೆ ಸಮಾನವಾಗಿ ಹಂಚಲಾಗಿದೆ. ಪ್ರತಿಯೊಬ್ಬರಿಗೂ 4 ಪೆನ್ಗಳು ದೊರೆತರೆ ಹುಡುಗರ ಸಂಖ್ಯೆ ಎಷ್ಟು ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಒಟ್ಟಾರೆ ಇರುವಂತಹ ಪೆನ್ಗಳ ಸಂಖ್ಯೆ ಅಂತೇಳಿದರೆ 32 ಪೆನ್ಗಳು ಕೆಲವು ಹುಡುಗರಿಗೆ ಸಮಾನವಾಗಿ ಹಂಚಲಾಗಿದೆ. ಪ್ರತಿಯೊಬ್ಬರಿಗೂ 4 ಪೆನ್ಗಳು ದೊರೆತರೆ ಹುಡುಗರ ಸಂಖ್ಯೆ ಅಂತೇಳಿದರೆ ತಾವಿಲ್ಲಿ ಏನು ಮಾಡಬೇಕು, 32 ಭಾಗಲೇ 4. ಓಕೆ, ಇಲ್ಲಿ 4×8=32 ಬರುತ್ತೆ. ಓಕೆ, 4×8=32 ಅಂತ ಹೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ ಬಿ ಇಲ್ಲಿ ಸರಿಯಾದಂತಹ ಉತ್ತರ ಬರುತ್ತೆ. ಆಪ್ಷನ್ ಬಿ ಸರಿಯಾದಂತಹ ಉತ್ತರ 8. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ಏಳನೇ ಪ್ರಶ್ನೆಯನ್ನು ನೋಡ್ತಾ ಇರ್ಬೋದು. ಚಿತ್ರದಲ್ಲಿ ಗಡಿಯಾರವು ತೋರಿಸುವಂತಹ ಸಮಯ ಅಂತ ಹೇಳಿದರೆ, ಇಲ್ಲಿ ಚಿತ್ರದಲ್ಲಿ ಗಡಿಯಾರ ತೋರಿಸುವಂತಹ ಸಮಯ ಅಂತ ಹೇಳಿದರೆ 8 ಗಂಟೆ ಇಲ್ಲಿ ಸರಿಯಾದಂತಹ ಉತ್ತರ. ಆಪ್ಷನ್ ಡಿ ಇಲ್ಲಿ ಸರಿಯಾದಂತಹ ಉತ್ತರ. ಇಲ್ಲಿ ತಾವು 8ನೇ ಪ್ರಶ್ನೆಯನ್ನು ನೋಡ್ತಾ ಇರ್ಬೋದು. ಕೊಟ್ಟಿರುವ ಸ್ತಂಭ ನಕ್ಷೆಯ ಒಂದು ಶಾಲೆಯಲ್ಲಿನ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಸೂಚಿಸುತ್ತದೆ. ಈ ನಕ್ಷೆಯಲ್ಲಿ 20 ವಿದ್ಯಾರ್ಥಿಗಳಿಗಿಂತ ಹೆಚ್ಚು 30ಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳು ಭಾಗವಹಿಸಿರುವಂತಹ ಸ್ಪರ್ಧೆ ಯಾವುದು ಅಂತೇಳಿ ಕೇಳಿದ್ದಾರೆ. 20 ವಿದ್ಯಾರ್ಥಿಗಳಿಗಿಂತ ಹೆಚ್ಚು 30ಕ್ಕಿಂತ ಕಡಿಮೆ. ಇಲ್ಲಿ 20 ವಿದ್ಯಾರ್ಥಿಗಳಿಗಿಂತ ಹೆಚ್ಚು ಅಂತೇಳಿದರೆ 20 ವಿದ್ಯಾರ್ಥಿಗಳಿಗಿಂತ ಹೆಚ್ಚು ಚರ್ಚಾ ಸ್ಪರ್ಧೆ ಬರುತ್ತೆ, 30ಕ್ಕಿಂತ ಕಡಿಮೆನೂ ಬರುತ್ತೆ ಅಂತೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಅಂತೇಳಿದರೆ ಚರ್ಚಾ ಸ್ಪರ್ಧೆ ಬರುತ್ತೆ. ಇಲ್ಲಿ ಚರ್ಚಾ ಸ್ಪರ್ಧೆ ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಉತ್ತರ ಬರುತ್ತೆ. ಆಪ್ಷನ್ ಡಿ ಸರಿಯಾದಂಥ ಉತ್ತರ, ಆಪ್ಷನ್ ಡಿ. ಓಕೆ, ತಾವು ನೋಡ್ತಾ ಇರ್ಬೋದು ಇಲ್ಲಿ ಚರ್ಚಾ ಸ್ಪರ್ಧೆ. ಓಕೆ, ಇಲ್ಲಿ 9ನೇ ಪ್ರಶ್ನೆ, 61 ಮತ್ತು 25 ಅಂದಾಜು ಮೊತ್ತ. ಇಲ್ಲಿ ಅಂದಾಜು ಮೊತ್ತ ಕೇಳಿದರೆ ಫಸ್ಟ್ ನೀವು ಇದನ್ನು ಆ್ಯಡ್ ಮಾಡಿರಿ. ಅಂದಾಜು ಮೊತ್ತ ಮಾಡಬೇಕಂತ ಹೇಳಿದರೆ ಫಸ್ಟ್ 61 + 25 ಅಂತ ಹೇಳಿದರೆ ಅಂದಾಜು ಒಂದು 5 + 1 = 6, 6 + 2 = 8, 86 ಆಗುತ್ತೆ. ಅಂದರೆ ಬಿಡಿ ಸ್ಥಾನದಲ್ಲಿ 5ಕ್ಕಿಂತ ಹೆಚ್ಚು ಇದೆ ಅಂತ ಹೇಳಿದರೆ ಅಂದಾಜು ಮಾಡಿದರೆ ಅಂತ ಹೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಬರುತ್ತೆ. ಅಂದಾಜು ಅಂತ ಹೇಳಿದರೆ ಇದು 90 ಬರುತ್ತೆ, ನಿಯರೆಸ್ಟು 90. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ 10ನೇ ಪ್ರಶ್ನೆಯನ್ನು ತಾವು ನೋಡ್ತಾ ಇರ್ಬೋದು. ಚತುರ್ಭುಜಕ್ಕೆ ಎಳೆಯಬಹುದಾದಂತಹ ಒಟ್ಟು ಕರ್ಣಗಳ ಸಂಖ್ಯೆ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಚತುರ್ಭುಜದಲ್ಲಿ ಓಕೆ, 4 ಭುಜದ ಆಕೃತಿಯನ್ನು ನಾವು ಚತುರ್ಭುಜ ಅಂತೇಳಿ ಕರಿತೀವಿ. ಈ ಚತುರ್ಭುಜಕ್ಕೆ ನಾವು ಕರ್ಣಗಳನ್ನು ಎಳಿಬೇಕು, ಡಯಾಗೊನಲ್ಸ್ ಅಂತೇಳಿ ನಾವು ಕರಿತೀವಿ. ಈ ಡಯಾಗೊನಲ್ಸ್ಗಳನ್ನು ನಾವು 2 ಡಯಾಗೊನಲ್ಸ್ಗಳನ್ನು ಡ್ರಾ ಮಾಡ್ಬೋದು. ದ ನಂಬರ್ ಆಫ್ ಡಯಾಗೊನಲ್ಸ್ ದ್ಯಾಟ್ ಕ್ಯಾನ್ ಬಿ ಡ್ರಾನ್ ಟು ದ ಕ್ವಾಡ್ರಿಲ್ಯಾಟ್ರಲ್ ಅಂತೇಳಿದರೆ 2 ಡಯಾಗೊನಲ್ಗಳನ್ನು ಡ್ರಾ ಮಾಡ್ಬೋದು. ಇಲ್ಲಿ ಸರಿಯಾದಂಥ ಉತ್ತರ ಅಂತೇಳಿದರೆ ಆಪ್ಷನ್ ಸಿ ಬರುತ್ತೆ, ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಓಕೆ, 11ನೇ ಪ್ರಶ್ನೆ, 1 ಚೌಕಕ್ಕೆ ಎಳೆಯಬಹುದಾದ ಸಮಮಿತಿ ಅಕ್ಷಗಳ ಸಂಖ್ಯೆ ಎಷ್ಟು ಅಂತೇಳಿ ಕೇಳಿದರೆ, ನಂಬರ್ ಆಫ್ ಆಕ್ಸಿಸ್ ಆಫ್ ಸೆಮೆಟ್ರಿ ದ್ಯಾಟ್ ಕ್ಯಾನ್ ಬಿ ಡ್ರಾನ್ ಟು ಸ್ಕ್ವೇರ್ ಅಂತೇಳಿ ಕೇಳಿದರೆ, ಇದಕ್ಕೆ ಇದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂತೇಳಿದರೆ ಫಸ್ಟ್ ಇನ್ನ ಒಂದು ಚೌಕವನ್ನು ರಚಿಸೋಣ. ಓಕೆ, ಈ ಚೌಕದಲ್ಲಿ ನಾವು ಈ ರೀತಿಯೂ ಕೂಡ ಅದನ್ನು ಅಕ್ಷವನ್ನು ಎಳಿಬೋದು. ಓಕೆ, ಈ ರೀತಿಯೂ ಕೂಡ ಅಕ್ಷಗಳನ್ನು ನಾವು ಎಳಿಬೋದು, 2. ಈ ರೀತಿ ಅಕ್ಷವನ್ನು ಕೂಡ ಎಳಿಬೋದು, 3. ಈ ರೀತಿ ಅಕ್ಷನ ಕೂಡ ನಾವು ಎಳಿಬೋದು. ಇಲ್ಲಿ ಅಂದರೆ ಈಕ್ವಲ್ ಆಗಿ 2 ಪಾರ್ಟ್ಸ್ಗಾಗಿ ಡಿವೈಡ್ ಆಗಬೇಕು. ಅದನ್ನು ನಾವು ಸೆಮೆಟ್ರಿ ಅಂಥೇಳಿ ಕರಿತೀವಿ, ಸಮಮಿತಿ ಆಕೃತಿ ಅಂಥೇಳಿ ಕರಿತೀವಿ. ಒಟ್ಟಾರೆಯಾಗಿ ಇಲ್ಲಿ 4 ಸಮಮಿತಿ ಆಕೃತಿಗಳನ್ನು ನಾವು ಡ್ರಾ ಮಾಡ್ಬೋದು. ಆ ಕಾರಣಕ್ಕಾಗಿ ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಬರುತ್ತೆ, ಆಪ್ಷನ್ ಬಿ, ಒಟ್ಟಾರೆ 4. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ಇಲ್ಲಿ 12ನೇ ಪ್ರಶ್ನೆ, 1 ಚೀಲದಲ್ಲಿ 12 ಕಿಲೋಗ್ರಾಮ್ ಸಕ್ಕರೆ ಇದೆ.
ಅಂತ ಈ 34 ಚೀಲದಲ್ಲಿರುವಂತಹ ಸಕ್ಕರೆಗಳ ಒಟ್ಟು ತೂಕ ಎಷ್ಟು ಅಂತ ಹೇಳಿ ಕೇಳಿದರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕು ನಾವು ಮಲ್ಟಿಪ್ಲಿಕೇಶನ್ ಅಂತ ಹೇಳಿದರೆ 34 × 12 12 4 48 12 3 36 1 4 40 ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಿದರೆ 408 kg ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ 408 kg ಓಕೆ ಇಲ್ಲಿ 13ನೇ ಪ್ರಶ್ನೆ ರೈತನೊಬ್ಬ 4290 kg ರಾಗಿಯನ್ನು ಬೆಳೆದನು ಅದರಲ್ಲಿ ಮನೆಯ ಬಳಕೆಗಾಗಿ 1376 kg ರಾಗಿಯನ್ನು ಇಟ್ಟುಕೊಂಡು ಉಳಿದ ರಾಗಿಯನ್ನು ಮಾರಾಟ ಮಾಡಿದನು ಅವನು ಮಾರಾಟ ಮಾಡಿದ ರಾಗಿಯ ಪ್ರಮಾಣ ಎಷ್ಟು ಅಂತ ಹೇಳಿ ಕೇಳಿದರೆ ಅಂತ ಹೇಳಿದರೆ ಒಟ್ಟಾರೆ ಬೆಳೆದಂತಹ ರಾಗಿಯ ಪ್ರಮಾಣ ಅಂತ ಹೇಳಿದರೆ ಇಲ್ಲಿ 4290 ಈ 4290ರಲ್ಲಿ 1376 kg ರಾಗಿಯನ್ನು ಮನೆಯಲ್ಲಿ ಇಟ್ಕೊಂಡಿರ್ತಾನೆ ಅಂತ ಹೇಳಿದರೆ ತಾವಿಲ್ಲಿ ಮೈನಸ್ ಮಾಡಬೇಕಾಗುತ್ತೆ 4290 − 1376 ಓಕೆ ಇಲ್ಲಿ ನೀವು ಮೈನಸ್ ಮಾಡಿರಿ 10 × 6 ಹೋದರೆ 4 ಆಗುತ್ತೆ 9 × 8 ಹೋದರೆ 1 10 × 3 ಹೋದರೆ 7 7 × 8 9 4 × 2 ಹೋದರೆ 2 ಆಯಿತು ಅಂದರೆ 2914 kg ಆತ ಮಾರಾಟ ಮಾಡಿರುವಂತಹ ರಾಗಿಯ ಪ್ರಮಾಣ ಅಂತ ಹೇಳಿದರೆ 2914 g ಇಲ್ಲಿ ಆಪ್ಷನ್ ಸಿ ಇಲ್ಲಿ ಸರಿಯಾದಂತಹ ಉತ್ತರ ಓಕೆ ನೆಕ್ಸ್ಟ್ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ ಇಲ್ಲಿ 14ನೇ ಪ್ರಶ್ನೆ ಒಂದು ಶಾಲೆಯಲ್ಲಿ ದಿನಾಂಕ 3/10/2020 12 ದಿನಗಳ ಕಾಲ ರಜೆಯನ್ನು ಘೋಷಿಸಿದ್ದಾರೆ ರಜೆ ನಂತರ ಶಾಲೆಯು ಪುನರಾರಂಭ ಆಗುವ ದಿನಾಂಕ ಅಂತ ಹೇಳಿದರೆ ಒಟ್ಟಾರೆಯಾಗಿ 12 ದಿನಗಳ ರಜೆಯನ್ನು ಕೊಟ್ಟಿದ್ದಾರೆ 12 + 3 = 15 ಅಂತ ಹೇಳಿದರೆ ಶಾಲೆಯ ಪುನರಾರಂಭದ ಅವಧಿ ಆಪ್ಷನ್ ಎ ಬರುತ್ತೆ 15/10/2020 ಮುಂದಿನ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ ಇಲ್ಲಿ 15ನೇ ಪ್ರಶ್ನೆ ಅಂತ ನೋಡ್ತಾ ಇರ್ಬೋದು ಇಟ್ಟಿಗೆಯಲ್ಲಿರುವಂತಹ ಒಟ್ಟು ಮುಖಗಳ ಸಂಖ್ಯೆ ಅಂಥೇಳಿ ಕೇಳಿದ್ದಾರೆ ಇಟ್ಟಿಗೆ ಅಂತ ಹೇಳಿದರೆ ಇಲ್ಲಿ ತಾವು ಓಕೆ ಇದು ಇಟ್ಟಿಗೆ ಶೇಪ್ ಈ ಥರ ಇರುತ್ತೆ ಇಲ್ಲಿ ಮುಖಗಳ ಸಂಖ್ಯೆ ಅಂದರೆ 1 ಇದು 1 ಬರುತ್ತೆ ಮ್ಯಾಗೆ 2 3 4 ಇದು ಕೆಳ 1 2 3 4 ಹಿಂದಿನ 5 ಇದೊಂದು 6 ಒಟ್ಟಾರೆ ಇರುವಂತಹ ಸಂಖ್ಯೆಗಳಂದರೆ 6 ಮುಖಗಳಿರ್ತವೆ ಇಟ್ಟಿಗೆ ಒಟ್ಟು ಮುಖಗಳು 6 ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ ಎ ಸರಿಯಾದಂಥ ಉತ್ತರ ಇದ್ದರೆ ಅಂದರೆ ತಾವಿಲ್ಲಿ ಮೈನಸ್ ಮಾಡಬೇಕಾಗುತ್ತೆ ಇಲ್ಲಿ ದಶಮಾಂಶಗಳ ವ್ಯವಕಲನ ಮಾಡಬೇಕಂತ ಹೇಳಿದರೆ ತಾವು ಫಸ್ಟು 215.50 ಇಲ್ಲಿ ಮೈನಸ್ ದಶಮಾಂಶದ ಸ್ಥಾನದಲ್ಲಿ ದಶಮಾಂಶವನ್ನು ಬರೀಬೇಕು ಪಾಯಿಂಟ್ ಆದಮೇಲೆ ಅದನ್ನು 2 5 ಇಲ್ಲಿ ಬರೀತೀರಿ ಇಲ್ಲಿ 4 ಬರೀತೀರಿ ಇಲ್ಲೂ ಕೂಡ 4 ಬರೀತೀರಿ ಇಲ್ಲಿ ಯಾವ ಸಂಖ್ಯೆ ಇಲ್ಲ ಅಂತೇಳಿದ್ರು ಕೂಡ 0 ಬರೀಬೇಕಾಗುತ್ತೆ ನೆಕ್ಸ್ಟ್ ಮೈನಸ್ ಮಾಡಿದಾಗ 10ರೊಳಗೆ 5 ಹೋದರೆ 5 5ರೊಳಗೆ 3 ಹೋದರೆ 2 ಬರುತ್ತೆ ಪಾಯಿಂಟ್ ಬರುತ್ತೆ 5ರೊಳಗೆ 4 ಹೋದರೆ 1 ಇಲ್ಲಿ 10ರೊಳಗೆ 4 ಹೋದರೆ 6 ಕೆಲವೊಂದು 7 2ರೊಳಗೆ 1 ಹೋದರೆ 1 ಇಲ್ಲಿ ಸರಿಯಾದಂಥ ಉತ್ತರ ಅಂದರೆ 171.25 ಇಲ್ಲಿ ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಬರುತ್ತೆ ಓಕೆ ನೆಕ್ಸ್ಟ್ ಆತ್ಮೀಯ ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ ಇಷ್ಟೇ ಮಾಹಿತಿ ಇರೋದು ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೊಂದು ಈ ರೀತಿಯಾದಂತಹ ಆದರ್ಶ ವಿದ್ಯಾಲಯದ ಸಂಬಂಧಪಟ್ಟಂತಹ ರಿವಿಷನ್ ಕ್ಲಾಸಸ್ಸನ್ನು ಕಂಡಕ್ಟ್ ಮಾಡ್ತೀವಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅದರ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು